ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರಿಮೆಂಬರ್. ನಾನು ನಿಮ್ಮ ಭರತಾ ಮಾತಾಡ್ತಾ ಇದ್ದೀನಿ. ಗಾಡಿ ತೊಗೊಂಡು 1.5 ವರ್ಷ ಆಯ್ತು ಗುರು. ಗಾಡಿ ತೊಗೊಂಡು 1.5 ವರ್ಷ ಆದಮೇಲೆ ನನ್ನ ಗಾಡಿ ಕೊನೆಗೂ ಪಂಚರ್ ಆಗಿದೆ. ಅಲ್ಲ ಗುರು, ಇವನು ಪಂಚರ್ ಆಗಿದೆ ಅಂದ್ಬಿಟ್ಟು ಯಾಕೆ ಗುರು ಇಷ್ಟು ನಗ್ನಗ್ತಾ ಹೇಳ್ತಾ ಇದ್ದಾನೆ ಯಾರಿಗೂ ಇವನು ಅಂತ ಅನ್ಕೋಬೇಡಿ. ಅದಕ್ಕೂ ಒಂದು ರೀಸನ್ ಇದೆ. ಏನಂದರೆ, ಗಾಡಿ ತೊಗೊಂಡಾಗ ಸ್ಟಾರ್ಟಿಂಗಲ್ಲಿ ಫಾರ್ಮುಲಾ ಎಕ್ಸ್ ಅಂತ ಪಂಚರ್ ಪ್ರೂಫ್ ಲಿಕ್ವಿಡ್ ಇನ್ಸ್ಟಾಲ್ ಮಾಡಿದ್ದೆ ಎರಡು ಟೈರ್ಸಲ್ಲಿ. ಸೊ ಆವಾಗಿಂದ ಇವಾಗ ಗಂಟ ಪಂಚರ್ ಆಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ. ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಪಂಚರ್ ಆಗಲಿ, ಅದು ಹಾಕಿರೋದು ಉಪಯೋಗನ ಇಲ್ವಾ ಅನ್ನೋದು ತಿಳ್ಕೊಳ್ಳೋಣ, ನಿಮ್ಗೆ ಕೂಡ ತಿಳ್ಸೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಈಗ ಕೊನೆಗೂ ಪಂಚರ್ ಆಗಿದೆ. ಆ್ಯಂಡ್ ಪಂಚರ್ ಹೆಂಗಾಯ್ತಪ್ಪ ಅಂತ ಸ್ವಲ್ಪ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ಮಂಜು ರೋಡ್ಗೆ ಹಾಡಿಸ್ಕೊಡೋಣ ಅಂತ ಹೋಗಿದ್ದೆ. ಬರಬೇಕಾದ್ರೆ ಗಾಡಿಯಲ್ಲಿ ಏರಿರಲಿಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಲಾಕ್ಡೌನಲ್ಲಿ ಗಾಡಿ ನಿಂತು ನಿಂತು ಏರ್ ಹೋಗ್ಬಿಟ್ಟಿದೆ. ಆ ಏರ್ ಓಡಿಸಿದ್ರ ಸರಿ ಹೋಗುತ್ತೆ ಅಂದ್ಬಿಟ್ಟು ಏರ್ ಓಡಿಸ್ಕೊಂಡು ಹೋದೆ. ಹಂಗೂ ಚೆಕ್ ಮಾಡಿದೆ ಟೈರ್ ಎಲ್ಲ, ಏನಾದರೂ ಪಂಚರ್ ಆಗಿದೆ ಅಂದರೆ ಏನೂ ಕಾಣಲಿಲ್ಲ ಪಂಚರ್ ತನ. ಸೊ ಏರ್ ಓಡಿಸ್ಕೊಂಡು ಬಂದುಬಿಟ್ಟೆ ಮನೆಗೆ. ಮನೆಗೆ ಬಂದು ಒಳಗಡೆ ತಳ್ತೀನಿ, ಫುಲ್ ಏರ್ ಇಳಿದೋಗಿದೆ. ಅಯ್ಯೋ, ಏನಾಯ್ತು ಇದು, ಪಂಚರ್ ಆಗಿರಬೇಕು ಅಂದ್ಬಿಟ್ಟು ಡೀಟೇಲಾಗಿ ಚೆಕ್ ಮಾಡಿದಾಗ ಅವಾಗ ಗೊತ್ತಾಯಿತು, ಒಂದು ಚಿಕ್ಕದಾಗ ಒಂದು ಮುಳ್ಳು ಚುಚ್ಕೊಂಡಿದೆ. ಅದು ನಾನು ಡಸ್ಟ್ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಯಾಕಂದರೆ ಯೂಶ್ವಲಿ ನಮಗೆ ಪಂಚರ್ ಆದರೆ ಒಂದು ಏನೋ ನೇಲ್ಸೋ ಇಲ್ಲಾಂದರೆ ಕಮ್ಮಿನೋ ಈ ಥರ ಪಂಚರ್ ಆಗುತ್ತೆ. ಒಂದು ಮುಳ್ಳು ಅದು ಗೊತ್ತಾಗಲಿಲ್ಲ ನಾನು, ಅದು ಮಣ್ಣು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಅದನ್ನು ತೆಗಿಯೋದಕ್ಕೆ ಒಂದು ಅರ ಸಾಹಸ ಪಟ್ಟೆ. ಯಾಕಂದ್ರೆ ಮುಳ್ಳಲ್ವಾ, ಅದು ತೆಗಿತಾ ಹೋದಂಗೆ ಅದೇನಾಯಿತು, ಪೌಡ್ರ್ ಫಾರ್ಮ್ ಆಗೋಗ್ತಾ ಸ್ಟಾರ್ಟ್ ಆಗೋಯಿತು. ಆ ಪೌಡ್ರ್ ಫಾರ್ಮ್ ಆಗಿದ್ದೆ ಏನಾಯಿತು, ಒಳಗಡೆ ಹೋಗ್ತಾ ಹೋಯಿತು. ಹೆಂಗೂ ತೆಗಿಯೋದು ಅಂದ್ಬಿಟ್ಟು ತಿರುಗಪ್ಪ ಅದು ಇದು ತಿನ್ನು ಅದು ಇದೆಲ್ಲ ಹಾಕ್ಕೊಂಡು ತೆಗೆದ್ಬಿಟ್ಟೆ. ಕೊನೆಗೂ ತೆಗೆದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪಂಚರ್ ಅಂಗಡಿಗೆ ಹೋದೆ. ಅಲ್ಲ, ಪಂಚರ್ ಅಂಗಡಿಗೆ ಯಾಕೆ ಹೋದೆ ಅಂತ ಅನ್ಕೋತಾ ಇಲ್ಲ, ಪಂಚರ್ ಹಾಕ್ಸೋಕ್ಕಲ್ಲ, ಹೋಗಿದ್ದು ಏರ್ ಓಡಿಸೋಣ ಅಂತ. ಸೊ ಏರ್ ಓಡಿಸಿದೆ, ಏರ್ ಓಡಿಸಿದ್ದೆ ಆ ಪಂಚರ್ ಅಂದರೆ ಪಂಚರ್ ಪ್ರೂಫ್ ಲಿಕ್ವಿಡ್ ಏನಿದೆ ಟೈರಲ್ಲಿ ಅದು ಆಟೋಮೆಟಿಕ್ ಆಗಿ ಆ ಒಂದು ಹೋಲ್ ಏನಿತ್ತು ಪಂಚರ್ ಆಗಿದ್ದ ಹೋಲು ಅದನ್ನು ಸೀಲ್ ಮಾಡಿ ಸೊ ಪಂಚರ್ ಪ್ರೂಫ್ ಅದಾಗದೇ ಆಯಿತು. ಸೊ ದಟ್ ಈಸ್ ವೆರಿ ಕ್ರೇಸಿ. ಅದು ಏನು ಟೆಕ್ನಾಲಜಿ ಇದ್ರು, ಸಖತ್ತಾಗಿ ಮುಂದುವರಿತಾ ಇದ್ದೀವಿ. ಆ್ಯಂಡ್ ಇದಕ್ಕೋಸ್ಕರ ಅದು ಪಂಚರ್ ಪ್ರೂಫ್ ಆಗಿದೆ, ಪಂಚರ್ ಏನು ಹಾಕ್ಸಿದ್ದೆ ನಾನು. ಈಗ ಇವಾಗಲೂ ಹಂಗೆ ಆರಾಮಾಗಿದೆ, ಒಂದು ವಾರ ಆಯಿತು. ಸೊ ಇದು ವರ್ಕ್ ಆಗುತ್ತೆ ಫಾರ್ಮುಲಾ ಎಕ್ಸು, ನೀವು ಕೂಡ ಹೋಗಿ ಇನ್ಸ್ಟಾಲ್ ಮಾಡಿಬಿಡಿ. ಚಿಕ್ಕದಾಗಿ ಏರ್ ಓಡಿ ಅಂತ ಒಂದು ಡಿವೈಸ್ ಕೂಡ ಇದೆ, MIR ಕೂಡ ಬಿಟ್ಟಿದ್ದಾನೆ. ಇನ್ನೊಂದು ಕೆಲವೊಂದು ಇದೆ, 1,000 ರೂಪಾಯಿಗೆ 2,000 ರೂಪಾಯಿಗೆಲ್ಲ ಸಿಗುತ್ತೆ. ಅದನ್ನು ಗಾಡೀಲಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಪಂಚರ್ ಪ್ರೂಫು ನಿಮ್ಮ ಹತ್ರನೇ ಇರುತ್ತೆ. ಅಲ್ಲ, ಬೇರೆ ಪಂಚರ್ ಹಾಕೋ ರೀತಿಗಳಿಗಿಂತ ಇದು ಬೆಸ್ಟ್ ಅನ್ನಿಸ್ತು ನನಗೆ. ಯಾಕಂದ್ರೆ ತುಂಬಾ ಇದೆ ಪಂಚರ್ ಹಾಕುವಂಥ ಮೆಥಡ್ಸು, ಅಷ್ಟೊಂದು ಮೆಕ್ಯಾನಿಕಲ್ ವರ್ಕ್ ಏನೂ ಇಲ್ಲ. ಗುರು, ನಾನೇನು ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇಲ್ಲ, ನಮಗೊಂದು ನೆಸೆಸಿಟಿ, ನಮಗೊಂದು ನೀಡು, ಟ್ರಾವೆಲರ್ಸ್ ಆಗಿ ಬೇಕೇ ಬೇಕು ಒಂದು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಕೂಡ. ಆ್ಯಸ್ ಅ ಕೋ ಟ್ರಾವೆಲರ್ ಇನ್ಸ್ಟಾಲ್ ಮಾಡಿ. ಆ್ಯಂಡ್ ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ವಾಬ್ಲಿಂಗ್ ಆಗಲಿ, ಟೈರ್ ವಾಬಲ್ ಆಗೋದಾಗಲಿ, ಇಲ್ಲಾಂದರೆ ಟೈರ್ ಸ್ಲಿಪ್ ಆಗೋದಾಗಲಿ, ಇಲ್ಲಾಂದರೆ ರಿಮ್ ರಸ್ಟ್ ಹಿಡಿಯೋದಾಗಲಿ, ಈ ಥರ ಏನೂ ಪ್ರಾಬ್ಲಮ್ ಬರಲ್ಲ. ನನಗೆ ಇದುವರೆಗೂ ಏನೂ ಬಂದಿಲ್ಲ. ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಏನೂ ಬರಲ್ಲ ಅಂತ. ಸೊ ನಾವು ಲಾಂಗ್ ರೈಡ್ಸಲ್ಲಿ ಇಲ್ಲಾಂದರೆ ಆಫ್ ರೈಡ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಪಂಚರ್ ಆದರೆ ಪಂಚರ್ ಅಂಗಡಿಗೆ ಹುಡುಕೋದೇ ಒಂದು ಸಾಧನೆ. ಯಾಕಂದರೆ ಇವಾಗ ಲಾಕ್ಡೌನಲ್ಲಿ ಕೂಡ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ ಪಂಚರ್ ಆಗೋಯ್ತು ಅಂದರೆ ಯಾರೂ ತೆಗ್ದಿರಲ್ಲ. ಸೊ ಅದೊಂದು ಬೇರೆ ಲೆವೆಲ್ ಅದು ತಲೆನೋವು. ಸೊ ಆದಷ್ಟು ಏನು ಮಾಡಿ, ಅದೊಂದು 1,000 ರೂಪಾಯಿನೋ ಏನೋ ಅಷ್ಟೇ, ಎರಡು ಟೈರ್ಗೆ 2 ಲಿಕ್ವಿಡ್ ಬರುತ್ತೆ. ಹಿಂದೆ ಟೈರ್ಗೆ ಜಾಸ್ತಿ ಬರ್ಬೋದೇನೆ, ಮೋಸ್ಟ್ಲಿ ಹಿಂದೆ ಟೈರ್ಗೂ ಮುಂದೆ ಟೈರ್ಗೂ ಸ್ವಲ್ಪ ಜಾಸ್ತಿ ಬರ್ಬೋದು ಲಿಕ್ವಿಡು. ಸೊ ಎರಡನ್ನು ಇನ್ಸ್ಟಾಲ್ ಮಾಡಿ, ತುಂಬಾ ಈಸಿವೆ ಅದು ಕೂಡ ಇನ್ಸ್ಟಾಲ್ ಮಾಡೋದು. ನಾವೇ ಇನ್ಸ್ಟಾಲ್ ಮಾಡ್ಬೋದು, ಡೂ ಇಟ್ ಯುವರ್ ಸೆಲ್ಫ್ ಕಿಟ್ ಅಂತ ಕೊಡ್ತಾರೆ. ಅದು ಹಾಕೋದಕ್ಕಿಂತ ಮುಂಚೆ ಗಾಡೀಲಿ ಏನು ಟೈರ್ಸಲ್ಲಿ ಇರುತ್ತೆ ಏರ್ಸ್, ಅದನ್ನೆಲ್ಲ ತೆಗೆದು ಆರಾಮಾಗಿ ಅದನ್ನು ಸ್ಕ್ವೀಸ್ ಮಾಡಿದ್ರೆ ಅದು ಲಿಕ್ವಿಡ್ ಒಪ್ಪಿಕೊಳ್ಳುತ್ತೆ. ಅದಾದಮೇಲೆ ಒಂದು 40 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು 10 ಕಿಲೋಮೀಟರ್ ಹೋದರೆ ಅದಾಗ ಅದೇ ಕ್ಲೀನಾಗಿ ಹೋಗಿ ಎಲ್ಲ ಕಡೆ ಕುತ್ಕೊಳ್ಳುತ್ತೆ. ಸೊ ಇಷ್ಟೇ ಮಾಡಬೇಕಾಗಿರೋದು, ತುಂಬಾ ಈಸಿ. ಇಂಜಿನ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ನಮ್ಮ ಟೈರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು ಟ್ರಾವೆಲಿಂಗಲ್ಲಿ. ಯಾಕಂದರೆ ಅದೊಂಥರ ಬೈಕ್ಗೆ ಕಾಲುಗಳಿದ್ದಂಗೆ, ಕಾಲುಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟು ಸ್ಟೇಬಲ್ ಆಗಿರುತ್ತೋ ಅಷ್ಟೇ ಓಡೋಕ್ಕೆ ತುಂಬಾ ಹೆಲ್ಪ್ಫುಲ್ಲು. ಇಲ್ಲ ನಿಮ್ಮ ಗುಂಡಿಗೆ ಗಟ್ಟಿಗಿದ್ದು ಅಲ್ಲ, ಗುಂಡಿಗೆ ಗಟ್ಟಿಗಿದ್ದು ಕಾಲುಗಳು ವೀಕಿದ್ರೆ ಚೆನ್ನಾಗಿರಲ್ಲ. ಅದರಿಂದ ನಮ್ಮ ಟೈರ್ಸ್ ಬಗ್ಗೆ ಕೂಡ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟು. ಟೈರ್ ಪ್ರೆಷರ್ ಏನಿದೆ ಅದು ತುಂಬಾ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನು ಯಾಕೆ ಹೇಳ್ತಾ ಇದೀನಿ ಅಂದರೆ, ಅಕಸ್ಮಾತ್ ಏನಾದರೂ ನೀವು ಟೈರ್ ಪ್ರೆಷರ್ನ ಕಮ್ಮಿ ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂದರೆ ಆ ಟೈರು ಬೇಗನೆ ಹಾಳಾಗುತ್ತೆ. ಟೈರ್ ವೀಲ್ ರಿಮ್ ಏನೈತೆ ಅದ್ರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇಂಜಿನ್ ಒಂದು ಮೈಲೇಜ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಇಷ್ಟು ಪ್ರಾಬ್ಲಮ್ ಇದೆ ನೀವು ಒಂದು ಟೈರ್ ಏರ್ ಪ್ರೆಷರ್ನ ಮೇಂಟೈನ್ ಮಾಡಿಲ್ಲ ಅಂದರೆ. ಸೊ ದಯವಿಟ್ಟು ಟೈರ್ ಏರ್ ಪ್ರೆಷರ್ನ ಮೇಂಟೈನ್ ಮಾಡಿ. ಆ್ಯಂಡ್ ಆಲ್ಸೋ ಆ ಏರ್ ಪ್ರೆಷರ್ನ ಮೇಂಟೈನ್ ಮಾಡೋದಕ್ಕೂ ಈಗ ನೈಟ್ರೋಜನ್ ಏರ್ ಬೆಸ್ಟಾ ಇಲ್ಲಾಂದರೆ ನಾರ್ಮಲ್ ಏರ್ ಬೆಸ್ಟಾ ಅಂತಂದರೆ, ಈಗ ನಾರ್ಮಲ್ ಏರು ನಾರ್ಮಲ್ ಏರಲ್ಲಿ ಕೂಡ ಒಂದು 78% ನೈಟ್ರೋಜನ್ ಇದೆ. ಸೊ ನೈಟ್ರೋಜನ್ ಏರಲ್ಲಿ ಏನಂದರೆ 100% ನೈಟ್ರೋಜನ್ ಏರ್ ಇದೆ. ಸೊ ನೈಟ್ರೋಜನ್ ಏರ್ ನಮ್ಮ ಟೈರ್ಸ್ಗೆ ಇನ್ಸ್ಟಾಲ್ ಮಾಡೋದ್ರಿಂದ ಏನು ಉಪಯೋಗನಪ್ಪ ಅಂದರೆ,
ಒಂದು ನಮ್ಮ ಟೈರಲ್ಲಿ ಏರು ಒಂದು ಮೋರ್ ದ್ಯಾನ್ ನಾರ್ಮಲ್ ಏರ್ ಇರೋದಕ್ಕಿಂತ ಅದು ಇರುತ್ತೆ, ಅಂದರೆ ಟೈರಲ್ಲಿ ಸ್ಟೇ ಆಗುತ್ತೆ. 30 PSI ಹೊಡೆದಿರೋ ಏರ್ನ ಅಂತ ಅಂದ್ಕೊಳ್ಳಿ ಟೈರ್ಗೆ. ಸೊ ಅದು ಆಲ್ಮೋಸ್ಟು ಇರುತ್ತೆ, ಒಂದು ತಿಂಗಳಾದರೂ ಬರುತ್ತೆ. ಬಟ್ ನಾರ್ಮಲ್ ಏರು ಬೇಗನೆ ಇಳಿದೋಗುತ್ತೆ. ಬೇಗನೆ ಯಾಕೆ ಇಳಿದೋಗುತ್ತೆ ಅಂದರೆ, ನಾರ್ಮಲ್ ಏರ್ ಏನಿದೆ ಆ ಮಾಲಿಕ್ಯೂಲು ತುಂಬಾ ಚಿಕ್ಕದಿರುತ್ತೆ, ಆ್ಯಂಡ್ ನೈಟ್ರೋಜನ್ ಏರು ತುಂಬ ದೊಡ್ಡದಿರುತ್ತೆ. ಸೊ ನಮ್ಮ ಟೈರ್ಸಲ್ಲಿ, ನಮ್ಮ ಟೈರ್ಸ್ ಒಂದು ವ್ಯಾಲ್ವ್ ಏನಿದೆ ಅದರಿಂದ ಏರು ಜಾಸ್ತಿ ಹೋಗಲ್ಲ. ಎಲ್ಲಿ ಜಾಸ್ತಿ ಹೋಗುತ್ತೆ ಅಂದರೆ, ನಾರ್ಮಲ್ ಏರು ನಮ್ಮ ಟೈರ್ಸ್ ಏನಿರುತ್ತೆ, ಟೈರ್ ರಬ್ಬರ್ ಟೈರು, ಅದರಿಂದನೇ ಏರ್ ರೀಚೆ ಬರುತ್ತೆ. ಯಾಕಂದರೆ ನಮ್ಮ ಈ ನಾರ್ಮಲ್ ಏರು, ಸೊ ಅದು ನಾರ್ಮಲ್ ಏರ್ ಮಾಲಿಕ್ಯೂಲು ತುಂಬಾ ಸಣ್ಣದಿರುತ್ತೆ. ಸೊ ಅದು ಟೈರ್ಸ್ ಮಧ್ಯದಿಂದ ಎಸ್ಕೇಪ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಅದು ಜಾಸ್ತಿ ಇರಲ್ಲ ಟೈರ್ ಒಳಗಡೆ. ನೀವು ಒಂದು ವಾರಕ್ಕೊಂದ್ಸರಿ ಏನಾದರೂ ನೀವು ಟೈರ್ ಪ್ರೆಷರ್ನ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ನೈಟ್ರೋಜನ್ ಏನಾದರೆ ಅಟ್ಲೀಸ್ಟ್ ಒಂದು ಡ್ಯೂರೇಷನ್ ಗಂಟ, ಒಂದು 1 month ಅಂದ್ಕೊಳ್ಳಿ, ಒಂದು 1 month ಗಂಟ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಟೈರ್ ಪ್ರೆಷರ್ ಇರುತ್ತೆ, ಆರಾಮಾಗಿ ಓಡಾಡ್ಬೋದು ಅಂತ. ಈಗ ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ, ನೈಟ್ರೋಜನ್ ಏರು ಸ್ವಲ್ಪ ಕಾಸ್ಟ್ಲಿ ಇದೆ. ಆಲ್ಮೋಸ್ಟ್ ಒಂದು 25 ರೂಪಾಯಿನೋ ತಗೋತಾರೆ ಟೈರ್, ಒಂದು ಟೈರ್ ಹೊಡಿಯೋದಕ್ಕೆ. 2 ಟೈರ್ಗೆ 50 ರೂಪಾಯಿ. ಈವನ್ ಹೀರೋ ಶೋರೂಮಲ್ಲಿ ಕೂಡ, ಎಕ್ಸ್ಪೆಲ್ಸ್ ಗಾಡಿ ಹೀರೋ ಶೋರೂಮಲ್ಲಿ ಕೂಡ ಅವ್ರು ಚಾರ್ಜ್ ಮಾಡ್ತಿದ್ದಾರೆ ನೈಟ್ರೋಜನ್ ಏರ್ ಫಿಲ್ ಮಾಡೋದಕ್ಕೆ. ಸರ್ವಿಸ್ ಕೊಟ್ಟಾಗೆಲ್ಲ ಅವ್ರು ಫಿಲ್ ಮಾಡ್ತಾರಲ್ಲಪ್ಪ, ಅದಕ್ಕೂ ಕೂಡ ಚಾರ್ಜ್ ಮಾಡಿರ್ತಾರೆ. ನೀವು ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೈಟ್ರೋಜನ್ ಏರ್ ಇಸ್ ಕಾಸ್ಟ್ಲಿ ದೆನ್ ನಾರ್ಮಲ್ ಏರ್. ನಾರ್ಮಲ್ ಏರ್ ಆದರೆ 5 ರೂಪಾಯಿಗೆ ಫ್ರಂಟ್ ಏರು, 5 ರೂಪಾಯಿಗೆ ಬ್ಯಾಕ್ ಏರ್, 10 ರೂಪಾಯಿಗೆ ಏರ್ ಮಾಡ್ರಂಗಾಗುತ್ತೆ. ಇಲ್ಲಾಂದರೆ ನಮ್ಮ ಪೆಟ್ರೋಲ್ ಬಂಕ್ಗಳಿಗೆ ಹೋದರೆ ಫ್ರೀಯಾಗಿ ಏರ್ ಹೊಡ್ಕೊಡ್ತಾರೆ. ಈಗ ನಿಮಗೆ ಯಾವುದು ಕನ್ವೀನಿಯೆಂಟೋ ಅದ್ರ ಮೇಲೆ ಹೋಗ್ಬೋದು. ಈ ನಮ್ಮ ನೈಟ್ರೋಜನ್ ಏರ್ ಏನಿದೆ ಅದು ನಮ್ಮ ಒಂದು ಪಬ್ಲಿಕ್ಗೆ ಅವೈಲೇಬಲ್ ಆಗೋಕ್ಕಿಂತ ಮುಂಚೆ ಅದು ರೇಸ್ ಟ್ರ್ಯಾಕ್ಸಲ್ಲಿ ಯೂಸ್ ಮಾಡ್ತಾಯಿದ್ರು, ಕಾರ್ ರೇಸ್ ಆಗಲಿ, ನಾನು ಬೈಕ್ ರೇಸ್ ಆಗಲಿ, ಅದರಲ್ಲಿ ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಟೈರ್ ಏರ್ ಪ್ರೆಷರ್ ಮೈಂಟೈನ್ ಮಾಡೋದು ಬೈಕಲ್ಲಿ, ರನ್ನಿಂಗ್ ಬೈಕಲ್ಲಿ ತುಂಬಾ ಇಂಪಾರ್ಟೆಂಟು. ಅದೊಂದು ಸ್ಟೆಬಿಲಿಟಿ ಆಗಲಿ, ಇಲ್ಲಾಂದರೆ ಒಂದು ಏನಂತಾರೆ ಒಂದು ಗ್ರಿಪ್ ಆಗಲಿ, ರೋಡ್ ಗ್ರಿಪ್ ಆಗಲಿ, ಸಿಗೋದೇ ಏನಂದರೆ ಟೈರ್ ಏರ್ ಪ್ರೆಷರ್ ಮೈಂಟೈನ್ ಮಾಡಿದಾಗಲೇ. ಅದರಿಂದ ನಮ್ಮ ರೇಸ್ ಟ್ರ್ಯಾಕ್ಸಲ್ಲಿ ಅವ್ರು ನೈಟ್ರೋಜನೇ ಉಪಯೋಗಿಸ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅದು ಹೀಟ್ ಆಗಲ್ಲ ಜಾಸ್ತಿ ಬೇಗ. ಈಗ ಫಾಸ್ಟ್ ರನ್ನಿಂಗ್ ಟೈರ್ಸಲ್ಲಿ ಏನಿದೆ ಅದು ಏರ್ ಮಾಲಿಕ್ಯೂಲ್ ಹೀಟ್ ಆಗಿಬಿಡುತ್ತೆ. ನಾರ್ಮಲ್ ಏರು ಹೀಟ್ ಆಗಿ ಅದು ಇವಾಗ ನೀವು 30 PSI ಅಂದರೆ 30 ಏರ್ ಪ್ರೆಷರ್ ಇತ್ತು ಅಂದರೆ ಅದು ಆಟೋಮೆಟಿಕಲಿ ಆ ರೋಡ್ ಹೀಟಿಗೆ ಮತ್ತು ಸಮ್ಮರ್ಗೆ 31-32 ಅಂದರೆ ಏರ್ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಬಟ್ ನೈಟ್ರೋಜನು ಹಂಗೆ ಏರ್ ಎಕ್ಸ್ಪ್ಯಾಂಡ್ ಆಗಲ್ಲ. ನೈಟ್ರೋಜನ್ ಒಂಥರ ಕೂಲೆಂಟ್ ಥರ, ಸೊ ಅದು ಎಷ್ಟು ಏರ್ ಪ್ರೆಷರ್ ಹೊಡೆದಿರ್ತಾರೋ ಅಷ್ಟೇ ಇರುತ್ತೆ. ಸೊ ಆದ್ದರಿಂದ ಅದನ್ನು ರೇಸ್ ಟ್ರ್ಯಾಕ್ಸಲ್ಲಿ ತುಂಬಾ ಉಪಯೋಗಿಸ್ತಾರೆ. ಈಗ ನಾವು ನಮ್ಮ ಟ್ರಾವೆಲಿಂಗ್ಗೆ ಆರಾಮಾಗಿ ನೈಟ್ರೋಜನ್ನ ಉಪಯೋಗಿಸ್ಬೋದು. ಈ ನೈಟ್ರೋಜನ್ ಇಲ್ಲಾಂದ್ರೂ ನಾವು ನಾರ್ಮಲ್ ಏರಲ್ಲಿ ಈ ಅಡ್ವಾಂಟೇಜಸ್ನೆಲ್ಲ ಇಟ್ಕೋಬೋದು ಅಂದರೆ ಹೌದು ಇಟ್ಕೋಬೋದು. ಯಾಕಂದರೆ ಒಂದು ಟೈರ್ ಏರ್ ಪ್ರೆಷರ್ ಮೈಂಟೈನ್ ಮಾಡೋದ್ರಿಂದ ಅಷ್ಟೇ ಸಾಕು ನಮಗೆ. ಒಂದು ಟೈರ್ ಏರ್ ಪ್ರೆಷರ್ ಮೈಂಟೈನ್ ಮಾಡಿದ್ರೆ ನೀವು ಆರಾಮಾಗಿ ಸ್ಟೇಬಲ್ ಆಗಿರುತ್ತೆ ಗಾಡಿ, ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ, ಆ್ಯಂಡ್ ಟೈರ್ ಕೂಡ ಚೆನ್ನಾಗಿ ಬಳಕೆ ಬರುತ್ತೆ. ಈಗ ನೀವು ಏರ್ ಪ್ರೆಷರ್ ಕರೆಕ್ಟಾಗಿ ಮೈಂಟೈನ್ ಮಾಡಲ್ಲ ಅಂದರೆ ಸೈಡ್ಸಲ್ಲಿ ಸೌದಾಗೋದು, ಇಲ್ಲಾಂದರೆ ಸೆಂಟ್ರಲ್ ಸೌದಾಗೋದು, ಜಾಸ್ತಿ ಏರ್ ಹೊಡೆದ್ಬಿಟ್ರೆ ಈ ಥರ ಒಂದು ಸಿನಾರಿಯೋಸ್ ಬಂದ್ಬಿಡುತ್ತೆ. ಅದಕ್ಕೆ ರೈಟ್ ಪ್ರೆಷರ್ ಮೈಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈಗ ಅಕಸ್ಮಾತ್ ನೀವೇನಾದರೂ 2 ಟೈರ್ಗೆ ನೈಟ್ರೋಜನ್ ಏರ್ ಓಡಿಸಿ ಆಲ್ಮೋಸ್ಟ್ 1 month ಆಗಿ ಇನ್ನು ಏರ್ ಕಮ್ಮಿ ಏನೋ ಆಗಿ ತಿರ್ಗ ನೀವು ರೀಫಿಲ್ ಮಾಡಬೇಕು ಅಂದಾಗ, ನೈಟ್ರೋಜನ್ ಏರ್ ಅವೈಲೇಬಿಲಿಟಿ ಇಲ್ಲ, ತುಂಬ ದೂರದಲ್ಲಿದೆ ಅಂತ ಅಂದಾಗ ನೀವು ನಾರ್ಮಲ್ ಏರ್ ಓಡಿಸ್ಬೋದಾ? ಆರಾಮಾಗಿ ಓಡಿಸ್ಬೋದು ನಾರ್ಮಲ್ ಏರ್ನ. ನೈಟ್ರೋಜನ್ ಅಕಸ್ಮಾತ್ ಒಳಗಡೆ ಇದ್ದು ನೀವು ನಾರ್ಮಲ್ ಏರ್ ರೀಫಿಲ್ ಮಾಡ್ತಾ ಇದ್ರಂದ್ರೆ ಆರಾಮಾಗಿ ಓಡಿಸ್ಬೋದು, ಏನೂ ತೊಂದರೆ ಆಗಲ್ಲ. ಒಂದೇನಾಗುತ್ತೆ ಅಂದರೆ ಅದ್ರ ಕಾನ್ಸಂಟ್ರೇಷನ್, ನೈಟ್ರೋಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಬರಲ್ಲ. ಅಕಸ್ಮಾತ್ ಏನಾದರೂ ಉಲ್ಟಾ ಸಿನಾರಿಯೋ ಆದರೆ, ಈಗ ಏನಾದರೂ ಅಕಸ್ಮಾತ್ ನೀವು ನಾರ್ಮಲ್ ಏರ್ ಇದೆ ಆಲ್ರೆಡಿ ಟೈರಲ್ಲಿ, ಈಗ ನೈಟ್ರೋಜನ್ ಫಿಲ್ ಮಾಡಬೇಕು ಅಕಸ್ಮಾತ್ ಅಂತಂದರೆ, ಅವಾಗೇನು ಮಾಡಿ ಒಂದು ಟೈರಲ್ಲಿ ಏನು ಏರ್ ಇದೆ ಅದನ್ನೆಲ್ಲ ತೆಗೆದುಬಿಡಿ, ಎಲ್ಲ ತೆಗೆದುಬಿಟ್ಟು ಆಮೇಲೆ ನೈಟ್ರೋಜನ್ ಫಿಲ್ ಮಾಡಿ. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಒಂದು ಉಪಯುಕ್ತವಾದಂತಹ ಒಂದು ಮಾತುಗಳು ಏನು ಅಂದರೆ, ಅಕಸ್ಮಾತ್ ಏನಾದರೂ ನೀವು ಲಾಕ್ಡೌನಲ್ಲಿ ಗಾಡಿನ ಒಂದೇ ಕಡೆ ಇಟ್ಟು ಒಂದೇ ಕಡೆ ನಿಂತಿದ್ರೆ ಒಂದೇ ಪೊಸಿಷನಲ್ಲಿ, ದಯವಿಟ್ಟು ಆವಾಗ ಪೊಸಿಷನ್ನ ಚೇಂಜ್ ಮಾಡಿ. ಇಲ್ಲ ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡೋದಾಗಲಿ, ಇಲ್ಲಾಂದರೆ 3 days ಗಾಡಿನ ಸ್ಟಾರ್ಟ್ ಮಾಡಿ, ಕಿಕ್ಕರ್ ಇದ್ದರೆ ಕಿಕ್ಕರ್ ಸ್ಟಾರ್ಟ್ ಮಾಡಿ, ಆ್ಯಂಡ್ ಒಂದೇ ಕಡೆ ಟೈರ್ ನಿಂತಿದ್ರೆ ದಯವಿಟ್ಟು ಅದನ್ನು ಪೊಸಿಷನ್ ಚೇಂಜ್ ಮಾಡಿ. ಯಾಕಂದರೆ ಒಂದೇ ಕಡೆ ನಿಂತಿದ್ರೆ ಅದು ಅದ್ರ ಮೇಲೆ ಭಾರ ಬಿದ್ದು ಟೈರ್ ಏನಾದರೆ ಹೋಗ್ಬಿಡುತ್ತೆ. ಸೊ ಭಾರ ಒಂದೇ ಕಡೆ ಬಿಡಬೇಡಿ, ಆದರೆ ಒಂದು ರೌಂಡ್ ಹೋಗಿ ಬನ್ನಿ. ಲಾಕ್ಡೌನಲ್ಲಿ ಎಲ್ಲೂ ಹೋಗ್ಬಿಡಿದ್ರು ಬೇಡ, ಆಮೇಲೆ ನನ್ನ ಮೇಲೆ ಬಂದ್ಬಿಡುತ್ತೆ. ಎಲ್ಲೂ ಹೋಗ್ಬೇಡಿ, ಗಾಡಿನ ಅಲ್ಲೇ ಸೆಂಟ್ ಸ್ಟ್ಯಾಂಡ್ ಹಾಕಿ ಸ್ವಲ್ಪ ರನ್ ಮಾಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಮಾತಾಡ್ಬಿಟ್ವಿ ಅಲ್ಲ, ಮಾತಾಡಿಬಿಟ್ಟೆ. ಸೊ ಆದ್ದರಿಂದ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಇಲ್ಲಾಂದರೆ ಒಂದು ಕ್ಲಾರಿಟಿ ಬೇಕೋ, ಇಲ್ಲಾಂದರೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ವೀಡಿಯೋನ, ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಹೋಗಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.